ಸಿಇಿ ಟಿ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ನಾ ಮಾಡಿ ಫೈನಲಿ ಇಂದಿನ ವೀಡಿಯೋದಲ್ಲಿ ಕೂಡ ಹೇಳಿದೆ ಕೋರ್ಟ್ ಡಿಸಿಷನ್ ಆಲ್ರೆಡಿ ಔಟ್ ಆಗಿದೆ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಕನ್ಫ್ಯೂಷನ್ ಇದೆ ವಿದ್ಯಾರ್ಥಿಗಳಿಗೆ ಇದು ನಿಜವಾಗ್ಲೂ ಅನೌನ್ಸ್ಮೆಂಟ್ ಆಯ್ತಾ ಅಂತ ಇದು ಅಫಿಷಿಯಲ್ ಆಕ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಕೋರ್ಟ್ ಆದೇಶ ಕೂಡ ಓಡಿಸಿದೆ ಆದೇಶದ ಪ್ರಕಾರ ಅನ್ವಯ ಎಲ್ಲ ವಿದ್ಯಾರ್ಥಿಗಳು ಒಂದೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಿಫ್ಟಿ ಫಿಫ್ಟಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಮಾನ್ಯ ನ್ಯಾಯಾಲಯವು ಅಧಿಕೃತ ಆದೇಶವನ್ನು ಕೂಡ ಓಡಿಸಾಗಿದೆ ಇಯರಿಂಗ್ ಕೂಡ ಮುಗಿತು ಜಡ್ಜ್ಮೆಂಟ್ ಕೂಡ ಬಂದಾಗಿದೆ ಇದರ ಅನ್ವಯ ಫ್ರೆಶರ್ಸ್ ವಿದ್ಯಾರ್ಥಿಗಳು ಅದೇ ರೀತಿ ರಿಪಿಟರ್ಸ್ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಇರುತ್ತೆ ಎಲ್ಲರೂ ಕೂಡ ಪಿ ಯು ಮಾರ್ಕ್ಸ್ ಅದೇ ರೀತಿ ಬೋರ್ಡ್ ಮಾರ್ಕ್ಸನ್ನು ಫಿಫ್ಟಿ ಫಿಫ್ಟಿನ ಮಾಡಿ ರಿಸಲ್ಟ್ ಪ್ರಕಟ ಮಾಡ್ತಾರೆ ಇದರಿಂದ ಕೆ ಎ ಅವ್ರಿಗೆ ಏನಾಗುತ್ತೆ ಅಂದರೆ ಮತ್ತೆ ಅವರು ರ್ಯಾಂಕಿಂಗ್ನ ಚೇಂಜಸ್ ಮಾಡೋಕ್ಕಾಗುತ್ತೆ ಮತ್ತೆ ರ್ಯಾಂಕಿಂಗ್ನ ರೇಡೂ ಮಾಡ್ತಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಇಲ್ಲಿ ನೀವು ಅಬ್ಸಲ್ಯೂಟ್ಲಿ ರಿಪ್ಟರ್ಸ್ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಚೆನ್ನಾಗುತ್ತೆ ಇನ್ನೂ ಅವರು ಆಲ್ರೆಡಿ ಅವರಿಗೆ ರ್ಯಾಂಕಿಂಗ್ ಒಂದು ಲಕ್ಷದ ಮೇಲೆ ದಾಟೋಗಿದೆ ಈಗ ಒಂದು ಒಳ್ಳೆ ಗುಡ್ ರ್ಯಾಂಕಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರ ಜೊತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ರ್ಯಾಂಕಿಂಗ್ ಚೇಂಜಸ್ ಆಗುತ್ತೆ ಅರೌಂಡ್ ಟ್ವೆಂಟಿ ಟು ತರ್ಟಿ ತೌಸಂಡ್ ಅಂತ ಹೇಳ್ತಾ ಇದ್ದಾರೆ ಹೇಳೋಕ್ಕಾಗಲ್ಲ ಅದು ಮ್ಯಾಕ್ಸಿಮಮ್ ಅಪ್ ಟು ಫಿಫ್ಟಿ ತೌಸಂಡ್ ಬಂದರೂ ಬರ್ಬೋದು ಅದು ರಿಪ್ ಡಿಪೆಂಡ್ ಅನ್ನೋ ನಿಮ್ಮದು ರ್ಯಾಂಕಿಂಗ್ ಅಲಾಟ್ಮೆಂಟು ಅದೇ ರೀತಿ ಕನ್ಸಿಡರ್ ಮಾಡೋದ ಮೇಲೆ ನಿಮ್ಮ ಡಿಪೆಂಡ್ ಆಗುತ್ತೆ ಒಟ್ಟಾರೆ ಹೈಕೋರ್ಟ್ ಆದೇಶದ ಅನ್ವಯ ಜಸ್ಟಿಸ್ ಫಾರ್ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಿದೆ ಅಂತ ಅನಿಸಿಕೆ ಬಟ್ ಇಲ್ಲ ಪ್ರಚಸ್ ವಿದ್ಯಾರ್ಥಿಗಳಿಗೆ ಬೇಜಾರಾಗ್ತಾಯಿದೆ ಪ್ರಶಸ್ತ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾಯಿದ್ರು ಜಸ್ಟಿಸ್ ಫಾರ್ ಪ್ರಚಸ್ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಮಾನ್ಯ ನ್ಯಾಯಾಲಯ ಆದೇಶ ಹೊರಡಿಸಿದೆ ನೆಲದ ಕಾನೂನನ್ನು ಎಲ್ಲ ಕೂಡ ಗೌರವಿಸಬೇಕಾಗುತ್ತೆ ಏನೂ ಮಾಡೋಕ್ಕೋಗೋದಿಲ್ಲ ನಾವು ನ್ಯಾಯಾಲಯದ ಅಡಿನೇ ಬರ್ತೀವಿ ನಮ್ಮ ಸರ್ಕಾರ ಆಗಿರಲಿ ನಮ್ಮ ಪ್ರತಿಯೊಬ್ಬರು ಕೂಡ ನಮ್ಮ ನ್ಯಾಯಾಲಯದ ಅಡಿ ಬರ್ತೀವಿ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ಆಪ್ಷನ್ ಏನು ಅಂತ ಪರಿಷತ್ ವಿದ್ಯಾರ್ಥಿಗಳಿಗೆ ಯೋಚನೆ ಮಾಡ್ತಿದ್ರೆ ಒಂದರ ಒಂದು ಫೈನಲ್ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊಡೆದಿದೆ ಅದೇ ರೀತಿ ಮತ್ತೆ ಹೈಕೋರ್ಟ್ಗೆ ಹೋದರೆ ಹೈಕೋರ್ಟ್ ಅವರು ಮಾ ಆಲ್ರೆಡಿ ಆದೇಶ ಹೊರಡಿಸಿದ್ದಾರೆ ಬೇರೆ ಆಪ್ಷನ್ ಇರೋದಿಲ್ಲ ಅಂತ ನನ್ನ ಅನಿಸಿಕೆ ಬಟ್ ಸುಪ್ರೀಂ ಕೋರ್ಟ್ಗೆ ಹೋದರೆ ಬೆಸ್ಟ್ ಆಗಿರುತ್ತೆ ಇದು ಇವತ್ತಿನ